ದಿ ಜ್ಯುವೆಲ್ರಿ ಶೋಗೆ ಇವತ್ತು ಸ್ಟಾರ್ಟ್ ಆಗಿದೆ. ತುಂಬ ಕಲೆಕ್ಷನ್ಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. 40 ಔಟ್ಲೆಟ್ ಅವರು ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಟ್ಕೊಂಡು ಇಲ್ಲಿ ಒಂದು ಔಟ್ಲೆಟ್ನ ಮಾಡಿದ್ದಾರೆ. ಆ್ಯಂಡ್ ಹೇಮಾ ಅವರು ಆರ್ಗನೈಸ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿಯೊಂದು ಜ್ಯುವೆಲ್ರಿ ಅಷ್ಟು ಅದ್ಭುತವಾಗಿದೆ. ಚಿನ್ನ ಏನು ಜಾಸ್ತಿ ಆಗಿಲ್ಲ ರೇಟು. ಯಾವತ್ತೂ ಇದೊಂದು ಅಸೆಟ್ಟು ಇನ್ವೆಸ್ಟ್ ಮಾಡೋದು ಹೆಣ್ಮಕ್ಳಿಗೆ. ಸೊ ನಿಮ್ಮ ಮನೇಲಿರೋ ಹಸ್ಬೆಂಡು ಇಲ್ಲ ಬಾಯ್ ಫ್ರೆಂಡ್ ಗರ್ಲ್ಸ್ ಎಲ್ಲ ಇಲ್ಲ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಬಂದು ಫಸ್ಟ್ ಇಲ್ಲಿ ನೋಡಿ ಇರೋ ಬ್ಯೂಟಿಫುಲ್ ಕಲೆಕ್ಷನ್ನ ಫಸ್ಟ್ ಪಿಕ್ ಮಾಡಿ, ಇಲ್ಲಾಂದ್ರೆ ಬೇರೆಯವ್ರು ತೊಗೊಂಡೋಗ್ಬಿಡ್ತಾರೆ. ಈಗ ನಾನು ಅಮ್ಮ ಎಲ್ಲ ಕಾರ್ಡ್ ತೊಗೊಂಡಿದ್ದೀವಿ ಒಂದಷ್ಟು, ಯಾವುದೇ ಇಷ್ಟ ಆಗ್ಬಿಟ್ಟು ನಾವೆಲ್ಲ ಪಿಕ್ ಮಾಡೋಕ್ಕಿಂತ ಮುಂಚೆ ನೀವು ಬಂದು ತೊಗೊಳ್ಳಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸಿಬಿಷನ್ ಅಂತ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಜುವೆಲ್ಲರಿ ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲ ಬಂದು ತಗೋಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗಿದೆ. ದಿ ಜುವೆಲ್ ಶೋ ಪ್ರತಿ ವರ್ಷ ಒಂಥರ ಡಿಫ್ರೆಂಟ್ ಆಗೇ ಇದೆ. ಸೊ ಈ ಸಲನೂ ಅದ್ಭುತವಾಗಿದೆ. ಕೊರೋನಾನ ಲಾಕ್ಡೌನ್ ಓಪನ್ ಆದಮೇಲೆ ಸೊ ಒಂದು ಎಕ್ಸಿಬಿಷನ್ ಬರ್ತಾ ಇದೆ ಅಂದರೆ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಖುಷಿ ನೋಡಿ, ನಾನು ಎಷ್ಟು ದೊಡ್ಡ ಚೈನ್ ಹಾಕಿದ್ದಾರೆ ಅದು ನನ್ನ ಕುದಕ್ಕೆ ಭಾರ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಆ ಥರ ಹೆಣ್ಮಕ್ಳಿಗೆ ತುಂಬ ಇಷ್ಟ. ಇವಾಗಲ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲೋ ಹೋಗಿ ಹುಡ್ಕೋಬೋದು. ಒಂದೇ ಮಳಿಗೆ ಕೆಳಗಡೆ ಇಷ್ಟೊಂದು ಆಭರಣದ ಕಲೆಕ್ಷನ್ಸ್ ಇರೋದ್ರಿಂದ ಗ್ರಾಹಕರಿಗೆ ಖುಷಿ ಆಗುತ್ತೆ. ಬನ್ನಿ, ಎಲ್ಲರೂ ಬೆಂಗಳೂರಲ್ಲಿ ಬೇರೆ ಊರಿಂದ ಎಲ್ಲ ಬಂದಿದ್ದಾರೆ. ಬೆಂಗಳೂರಲ್ಲಿ ಈ ಥರ ಒಂದು ಅದ್ಭುತವಾದ ಎಕ್ಸಿಬಿಷನ್ ನಡೆಸ್ತಾ ಇದೆ. ಹೇಮಾ ಜಗದೀಶ್ ಮತ್ತು ಹೇಮಾ ಆ್ಯಂಡ್ ಟೀಮ್ಗೆ ಆಲ್ ದ ಬೆಸ್ಟ್. ನಮ್ಮ ಜಗದೀಶ್ ಅವರು ಮತ್ತು ಹೇಮಾ ಅವರು ಈ ಒಂದು ಈ ಜ್ಯುವೆಲರಿ ಶೋನ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನೋಡಲಿಕ್ಕೆ. ಹೆಣ್ಮಕ್ಳು ತುಂಬ ನೋಡಿ ಖುಷಿಪಟ್ಟು ಎಲ್ಲ ಆಭರಣಗಳನ್ನು ಹಾಕಿ ಹಾಕಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ಬಂದವರೆಲ್ಲ ತಗೊಳ್ಳಿ, ಬೇರೆಯವರು ಕೂಡ ಬಂದು ಇದನ್ನು ತಗೊಂಡು ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ತಗೊಂಡು ಅದನ್ನು ಹಾಕ್ಕೊಂಡು ಅವರ ಇದನ್ನು ವರ್ಚಸ್ಸನ್ನು ಹೆಚ್ಚಿಗೆ ಜಾಸ್ತಿ ಮಾಡಿಕೊಳ್ಳಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ.